Hi friends, good afternoon and welcome back to my channel Arpitha Shetty's Kannada Vlogs. ಎಲ್ಲರು ಹೇಗಿದ್ದೀರ? ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದು May 17th, ಅಂದರೆ ಬುಧವಾರದ ವ್ಲಾಗು. ತುಂಬ ಹಳೆಯ ವ್ಲಾಗು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಸ್ವಲ್ಪ ಲೇಟಾಗಿ ವಿಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ, ಕಾರಣ ಏನು ಅಂತಲೂ ಹೇಳಿದ್ದೆ. ಇರಲಿಲ್ಲ, ನಾನು ಊರಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಅಂತ ಹೇಳಿ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಆಗಿಲ್ಲ ಅಂದ್ಬಿಟ್ಟು ವಿಡಿಯೋಸ್ ಹಾಕಿರಲಿಲ್ಲ. ಸೊ ಅದಕ್ಕೇ ಏನಿತ್ತು ವಿಡಿಯೋಸ್ನ ಅದು ಆದಷ್ಟು ಬೇಗ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ ಟೈಮ್ ಬಂದು 9:30. 9:30 ನಾನು ವ್ಲಾಗ್ನ ಶುರು ಮಾಡಿದ್ದು. ವ್ಲಾಗ್ ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ವ, ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ಒಂದೆರಡು ಪಾತ್ರೆ ಇತ್ತು ತೊಳೆದು, ಅದನ್ನೆಲ್ಲ ನೀರು ಸೋರಾಕೋದಕ್ಕೆ ಹಾಕಿದೆ. ಅದರಲ್ಲಿದ್ದ ಪಾತ್ರೆಗಳು ಏನಿತ್ತು ಅದನ್ನೆಲ್ಲ ಮೊದಲೇ ಜೋಡಿಸ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಸ್ಟವ್ವು ಮತ್ತು ಕೌಂಟರ್ ಟಾಪು ಮತ್ತು ಸಿಂಕ್ ಸುತ್ತ ಏನೇನು ಆರಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಟೈಮ್ ಬಂದು 11:30 ಆಗಿದೆ. ನಾನು ಫ್ರೆಶ್ ಅಪ್ ಆಗಿ ಬರೋದಕ್ಕಿಂತ ಮುಂಚೆನೇ, ಅಂದರೆ ಹೋಗೋಕ್ಕೆ ಮುಂಚೆನೇ ರವೆ ರೊಟ್ಟಿಗೆ ಕಲಸಿಟ್ಬಿಟ್ಟು ಹೋಗಿದ್ದೆ. ಅದು ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಕೂತ್ಕೊಂಡೆ. ಹೆಂಗಿದ್ರು ಅಪರೂಪಕ್ಕೆ ಕರೆಂಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು, ಯಾವಾಗಲೂ ಇರಲ್ಲ ಅಂತ ಹೇಳಿದ್ದೆ ಅಲ್ವ ಲಾಸ್ಟ್ ವಿಡಿಯೋದಲ್ಲಿ, ಇವತ್ತು ಇತ್ತು. ಸ್ವಲ್ಪ ತಲೆ ಬೇರೆ ನೋಯ್ತಾ ಇತ್ತು, ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಏನಕ್ಕೆ ತಲೆನೋವು, ಯಾವುದರಿಂದ ನನಗೆ ತಲೆನೋವು ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಕೂತಿದ್ದಾಯಿತು. ನೆಕ್ಸ್ಟು ಹೊಟ್ಟೆ ಹಶವಾಗ್ತಿದೆ, ಲೇಟೇ ಆಯಿತು, ಬಟ್ ಸ್ಟಿಲ್ ಓಕೆ. ರೊಟ್ಟಿನ ಹಾಕ್ತಾ ಇದ್ದೀನಿ ಇವಾಗ. ಒಂದು ಎರಡು ರವೆ ರೊಟ್ಟಿ ಮತ್ತು ಉಪ್ಪಿನಕಾಯಿ ತಿನ್ಕೊಂಬಿಡೋಣ. ಆಮೇಲೆ ಬೆಂಡೆಕಾಯಿ ಗೊಜ್ಜು ಮಾಡೋಣ. ಬೆಂಡೆಕಾಯಿ ಗೊಜ್ಜು ಮಾಡ್ಕೊತ ನಿಂತ್ಕೊಂಡ್ರೆ ಇವಾಗ ತುಂಬ ಲೇಟ್ ಆಗಿಬಿಡುತ್ತೆ, ಆಮೇಲೆ ಜಾಸ್ತಿ ಹಶವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಮೊದಲೇ ರೊಟ್ಟಿ ಹಾಕ್ಕೊಂಡು ಒಂದೆರಡು ಉಪ್ಪಿನಕಾಯಿ ಜೊತೆ ತಿನ್ಕೊಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ನನಗೆ ಹಶವಾಗಕ್ಕೆ ಮುಂಚೆ ತಿನ್ಬಿಡಬೇಕು, ಜಾಸ್ತಿ ಹಶವು ಮಾಡ್ಕೊಂಡು ತಿಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ಇವಾಗ ರೊಟ್ಟಿ ರೆಡಿ ಆಗಿದೆ. ಇವಾಗ ಹೋಗಿ ತಿಂಡಿ ತಿಂದುಬಿಟ್ಟು ಆಮೇಲೆ ಅಡುಗೆ ಕೆಲಸನ ಶುರು ಮಾಡಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ತೀನಿ. ಇವಾಗ ಟೈಮ್ ಬಂದು 1 ಗಂಟೆ ಹತ್ತತ್ರ ಆಗಿದೆ. ಬೆಂಡೆಕಾಯಿ ಮಂಡ್ಯದಿಂದ ಫ್ರೆಶ್ ಆಗಿ ತಂದಿದ್ದು, ಸಖತ್ತಾಗಿತ್ತು. ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಫ್ರೆಶ್ ಆಗಿದೆ ಮತ್ತು ಎಳೆದಾಗಿದೆ, ಬಲ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಮಂಡ್ಯಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆವಾಗಲೇ ತಂದಿದ್ದು. ಬಟ್ ಅಲ್ಲಿ ಮಾರ್ಕೆಟಲ್ಲಿ ನನಗೆ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಅಷ್ಟು ಲಗೇಜ್ ಇತ್ತು. ಮತ್ತು ಬೈಕಲ್ಲಿ ಬೇರೆ ಹೋಗಿಬಿಟ್ಟಿದ್ವಲ್ಲ, ಆಗ್ತಿರಲಿಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ. ಅದಕ್ಕೆ ಸರಿ ಬೇಡ, ಕತ್ಲೆ ಬೇರೆ ಆಗಿತ್ತು, ಸರಿ ಇನ್ನೇನು ವಿಡಿಯೋ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಮಾರ್ಕೆಟಲ್ಲಿ ಏನಂತ ಮುಂಚೆ ಇತ್ತಲ್ಲ ಆ ಥರ ಎಲ್ಲ ಇಲ್ಲ, ನಮ್ಮ ಮನೆಯವರು ಹೇಳ್ತಿದ್ರು. ನಾನು ಯಾವತ್ತೂ ಏನು ನೋಡಿರಲಿಲ್ಲ. ಮುಂಚೆ ಎಲ್ಲ ಚೆನ್ನಾಗಿ ಅಂಗಡಿಗಳೆಲ್ಲ ಇರ್ತಿತ್ತಂತೆ, ಇವಾಗ ಅಷ್ಟೊಂದು ಅಂಗಡಿಗಳೆಲ್ಲ ಇಲ್ಲ ಅಂತ ಅಂತಿದ್ರು. ಅಂದರೆ ಇವಾಗೆಲ್ಲ ಎಲ್ಲ ಕಡೆಯೂ ಮಾರೋದಕ್ಕೆ ಶುರು ಮಾಡಿಬಿಡ್ತಾರಲ್ಲ, ಯಾರೂ ಸ್ಪೆಸಿಫಿಕ್ಕಾಗಿ ಮಾರ್ಕೆಟ್ಗೆ ಹೋಗಿ ತೊಗೋಬೇಕು ಅನ್ನೋ ಥರ ಇರಲ್ಲ. ಸಿಟಿ ಹತ್ರ ಎಲ್ಲಿ ಸಿಗುತ್ತೋ ಅಲ್ಲೇ ತೊಗೊಂಬಿಡ್ತಾರೆ. ಮೇ ಬಿ ಅದರಿಂದ ಆ ಥರ ಆಗಿರ್ಬೋದು ಅಂತ ಅಂದ್ಕೋತೀನಿ. ಇನ್ನೊಂದು ರೈಲ್ವೆ ಸ್ಟೇಷನ್ ಅನ್ನೋದಕ್ಕಿಂತ ಅಲ್ಲೊಂದು ಟ್ರ್ಯಾಕ್ ಬರುತ್ತೆ ರೋಡ್ ದಾಟೋದಕ್ಕೆ ಮಂಡ್ಯದಲ್ಲಿ, ಅಲ್ಲೂ ಸ್ವಲ್ಪ ಅಂಗಡಿಗಳೆಲ್ಲ ಹಾಕಿದ್ರು ಲೈಕ್ ಮಾರ್ಕೆಟ್ ಥರನೇ. ಮುಂಚೆ ಅಲ್ಲಿ ಮಾರ್ಕೆಟ್ ಇತ್ತು, ಇವಾಗ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದಾರಲ್ಲ, ಏನಾದರೂ ಅದು ಒಂದು ರೀಸನ್ ಇರ್ಬೋದು. ಜನನೂ ಕಡಿಮೆ ಮತ್ತು ಅಂಗಡಿಗಳು ಕಡಿಮೆ ಇತ್ತು. ಇವಾಗ ನಾನು ಒಂದು ಕಡೆ ಎಲ್ಲ ಹೆಚ್ಚಿಟ್ಕೊಂಡು ಹುರ್ಕೋತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೋತೀನಿ ನಾನು ಬೆಂಡೆಕಾಯಿ ಯಾವಾಗಲೂ. ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಖಾರಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಹೆಚ್ಕೋತಾ ಇದ್ದೀನಿ. ಒಗ್ಗರಣೆಗೊಂದು ಈರುಳ್ಳಿ ಸಣ್ಣದು, ಮತ್ತು ರುಬ್ಬೋದಕ್ಕೆ ಸ್ವಲ್ಪ ದಪ್ಪದಾಗಿರೋಂಥ ಈರುಳ್ಳಿ ಟೊಮ್ಯಾಟೊನ ತೊಗೋತೀನಿ ನಾನು. ಹಾಗೆ ಈ ವಿಡಿಯೋದಲ್ಲಿ ಮಡಿಕೆನಲ್ಲಿ ಮಾಡ್ತಿದ್ದೀನಲ್ಲ ಅದಕ್ಕೆ ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರ್ದು ಇದು ತುಂಬ ಈಸಿ, ಬೇಗ ಮಾಡಿಬಿಡ್ಬೋದು. ಹೆಚ್ಕೊಳ್ಳೋದೊಂದು ಸ್ವಲ್ಪ ಟೈಮ್ ಹಿಡಿಬೋದೇನೋ ಅಷ್ಟೇ, ಅದು ಬಿಟ್ಟರೆ ಬೇಗ ಆಗಿಬಿಡುತ್ತೆ. ಆಮೇಲೆ ನಾವು ಚಿಕ್ಕವರಿದ್ದಾಗ ಅಮ್ಮ ಜಾಸ್ತಿ ಬೆಂಡೆಕಾಯಿ ಸಾಂಬಾರು ಅದೆಲ್ಲ ಮಾಡ್ತಿದ್ರು, ಬೆಂಡೆಕಾಯಿಗೆ ರಿಲೇಟೆಡ್ ಆಗಿರುವಂಥ ರೆಸಿಪೀಸ್. ಯಾಕೆ ಅಂದರೆ ಅದು ಬುದ್ಧಿಶಕ್ತಿನ ಮತ್ತು ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುತ್ತೆ ಅಂತ ಹೇಳೋರು ನಮ್ಮಅಮ್ಮ. ಅದಕ್ಕೇ ಓದೋ ಮಕ್ಕಳು ಬೆಂಡೆಕಾಯಿನ ತಿನ್ನಬೇಕು ಜಾಸ್ತಿ, ಎಲ್ಲ ನೆನಪಲ್ಲಿರುತ್ತೆ ಓದಿದ್ದು ಅಂತ ಹೇಳೋರು. ನಾವು ಸರಿ ಎಕ್ಸಾಮ್ಸ್ ಎಲ್ಲ ಹತ್ರ ಬಂದಾಗ ಅಮ್ಮ ಬೆಂಡೆಕಾಯಿ ಸಾಂಬಾರು ಮಾಡು ನೆನಪಿರುತ್ತೆ ಅಂತೆಲ್ಲ, ಅದನ್ನೇ ಮಾಡು ತಿಂತೀವಿ ನೆನಪಿರುತ್ತೆ ಓದಿದ್ದೆಲ್ಲ ಅಂತ ಹೇಳ್ತಿದ್ವಿ. ಬಟ್ ಅದು ಇನ್ಸ್ಟಂಟಾಗಿ ಆಗಲ್ಲ,
ತಿಂತಾ ತಿಂತಾ ಅದು ಬ್ರೈನ್ ಎಲ್ಲ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇವಾಗ ರೆಸಿಪಿ ಶೇರ್ ಮಾಡ್ಕೋತೀನಿ ಸಿಂಪಲಾಗಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದಪ್ಪದೇನೆ ಟೊಮ್ಯಾಟೊ ಮತ್ತು ಈರುಳ್ಳಿ, ಹುಣಸೆ ರಸ, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೋಕೆ ಹೋಗಿಲ್ಲ ನಾನು. ಆಮೇಲೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರ್ ಪುಡಿ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇದು ಮಸಾಲೆ ರೆಡಿ ಮಾಡ್ತಾರದು. ಇದು ರೆಡಿ ಆಗಿಬಿಟ್ಟು ಬೆಂಡೆಕಾಯಿ ಹೆಚ್ಚಿಬಿಟ್ರೆ ಆಲ್ಮೋಸ್ಟ್ ಸಾಂಬಾರ್ ಮಾಡ್ದಂಗೆ ಲೆಕ್ಕ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗಿದ್ದರೆ ಏನಾಗ್ಬಿಡುತ್ತೆ ಗೊತ್ತಾ, ಬೆಂಡೆಕಾಯಿ ಒಂದು ಕಡೆ ಮತ್ತು ಸಾಂಬಾರ್ ರುಬ್ಬಿರೋದೇ ಒಂದು ಕಡೆ, ನೀರು ಬಿಟ್ಕೊಳ್ಳೋದು ಆ ಥರ ಆಗಿಬಿಡುತ್ತೆ. ಅದಕ್ಕೇ ಇವಾಗ ಮಡಕೆನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೆ ಮತ್ತು ಒಂದೇ ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆ ಮಾಡಿಕೊಂಡೆ. ಅದು ಮುಚ್ಚಿದ್ರೆ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಮುಚ್ಚಿಬಿಟ್ಟು ನಾನು ಯಾವಾಗಲೂ ಏನಾದರೂ ಫ್ರೈ ಮಾಡ್ಕೋತೀನಿ ಮಡಕೆನಲ್ಲಿ, ಬೇಗ ಆಗುತ್ತೆ ಅಂತ. ಅಂದರೆ ಅಷ್ಟೊಂದು ಟೈಮ್ ಏನು ಹಿಡಿಯೋಲ್ಲ, ನಾರ್ಮಲ್ ಪಾತ್ರೆ ಥರನೇ ಹಿಡಿಯುತ್ತೆ, ಬಟ್ ಸ್ಟಿಲ್ ಮುಚ್ಚಿದ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಇವಾಗ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ, ಜೊತೆಗೆ ನನಗೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೋ ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಡಕೆ ಸ್ವಲ್ಪ ದೊಡ್ಡದೇನೆ, ನಾನೇನು ಸಾಂಬಾರು ಇದ್ದರೂ ತುಂಬ ಮಾಡೋದಿಲ್ಲ, ಒಂದು ಕಾಲು ಭಾಗ ಮಾಡ್ತೀನಿ. ಜಾಸ್ತಿ ಮಾಡಿದ್ರೆ ಒಂದು ಅರ್ಧ ಭಾಗ ಮಾಡ್ಬೋದು ಅಷ್ಟೇ. ದೊಡ್ಡದೇ ಇರಲಿ, ದೊಡ್ಡದಿದ್ದರೆ ಏನು ಇದಿಲ್ಲ ಅಲ್ವಾ, ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ಸ್ವಲ್ಪ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂದ್ಬಿಟ್ಟು ದೊಡ್ಡ ಮಡಿಕೆನೇ ತಂದಿದ್ದೆ ನಾನು. ಇದು ಸಾಂಬಾರು ಅಷ್ಟೇ ಮಾಡೋಕ್ಕಾಗೋದು. ನಾನು ಅನ್ಕೋತಾ ಇದ್ದೀನಿ ಈ ಬಾಂಡ್ಲಿ ಥರ ಎಲ್ಲ ಬರುತ್ತಲ್ಲ ಆ ಥರದ್ದು ಒಂದು ತರಣ ಪಲ್ಯ ಎಲ್ಲ ಒಗ್ಗರಣೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಯಾವಾಗ ತರ್ತೀನೋ ಅಂತ. ತಂದಿದ್ರಲ್ಲಿ ಇದ್ರ ಜೊತೆಗೆ ತಂದಿದ್ದೆ ಒಂದು ಒಡೆದೋಯ್ತು, ಅದನ್ನು ನಿಮ್ಮ ಹತ್ರ ಹೇಳಿದೆ, ಯೂಸೇ ಮಾಡಿರಲಿಲ್ಲ, ಅದಕ್ಕೆ ಮುಂಚೆನೇ ಒಡೆದೋಯ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ ನಾವು. ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕುದಿ ಬಂದ ಮೇಲೆ ನಾನು ಬೆಂಡೆಕಾಯಿನೆಲ್ಲ ಹೆಚ್ಚಿಟ್ಕೊಂಡು ಮತ್ತು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಾನು ಉಪ್ಪೆಲ್ಲ ಹಾಕಿ ರೋಸ್ಟ್ ಮಾಡಿಲ್ಲ, ಬೇಕಾದರೆ ನೀವು ಉಪ್ಪು ಹಾಕ್ಕೊಂಡು ಕೂಡ ರೋಸ್ಟ್ ಮಾಡ್ಕೋಬೋದು. ಕೆಲವೊಬ್ಬರು ಹಂಗೆ ಮಾಡ್ತಾರೆ, ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ತಾರೆ. ನಾನು ಏನು ಹಾಕೋಲ್ಲ, ಫುಲ್ ಡ್ರೈ ರೋಸ್ಟ್ ಮಾಡ್ತೀನಿ. ಇವಾಗ ಸರಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬಿಟ್ಟೆ. ಬೆಂಡೆಕಾಯಿ ಎಲ್ಲ ಬೇಯಬೇಕಲ್ವ, ಅದಕ್ಕೇ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪೆಲ್ಲ ಇಡ್ಕೊಬೇಕಲ್ವ ಬೆಂಡೆಕಾಯಿಗೆ ಅಂತ. ಸೊ ಅಷ್ಟೇ, ಅದು ಚೆನ್ನಾಗಿ ಬೆಂದರೆ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ. ಇದನ್ನು ಚಪಾತಿಗೆ, ರೊಟ್ಟಿಗೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರ್ಗೂ ಚೆನ್ನಾಗಿರುತ್ತೆ. ನನಗೆ ಅನ್ನ ಸಾಂಬಾರ್ಗಿಂತ ಜಾಸ್ತಿ ಚಪಾತಿ, ರೊಟ್ಟಿ, ದೋಸೆ ಈ ಥರದಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೂ ಮೇಯ್ನ್ ರೊಟ್ಟಿಗೆ ಚೆನ್ನಾಗಿರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆಗುತ್ತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹೋಗಿ ಊಟ ಮಾಡಬೇಕು, 2:30 ಆಗೇ ಹೋಯಿತು. ಸರಿ ಊಟ ಮಾಡಿದ್ನ, ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನೆಕ್ಸ್ಟು ದೇವ್ರ ಪಾತ್ರೆ ತೊಳೆಯೋಣ ಅಂತ ಬಂದೆ. ಅದಕ್ಕೋಸ್ಕರನೇ ಇವತ್ತು ತಲೆಗೆ ಸ್ನಾನ ಮಾಡಿದ್ದೆ, ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದು ಆಯಿತು ನೋಡಿದ್ರಲ್ಲ. ಇವಾಗ ಎಲ್ಲ ಒರೆಸಿಡ್ತಾ ಇದ್ದೀನಿ. ನನ್ನ ರೆಗ್ಯುಲರ್ ವೀವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ದೇವ್ರ ಮನೆನ ನಾನು ಮುಂಚೆನೇ ಕ್ಲೀನ್ ಮಾಡಿರ್ತೀನಿ. ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬರೋದಕ್ಕಿಂತ ಮುಂಚೆನೇ ಅದೊಂಥರ ಪ್ರೊಸೀಜರ್ ಚೆನ್ನಾಗಿ ಅನಿಸುತ್ತೆ, ಈಸಿ ಅನಿಸುತ್ತೆ ನನಗೆ. ಅದಕ್ಕೇ ನಾನು ಆ ಥರ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ನಾನು ದೇವ್ರ ಪಾತ್ರೆನ ಒಂದೊಂದ್ಸರಿ ವೀಕ್ಲಿ ಒನ್ಸ್ ತೊಳಿತೀನಿ, ಒಂದೊಂದ್ಸರಿ 15 ಡೇಸ್ ಒಂದ್ಸರಿ ತೊಳಿತೀನಿ. ನೋಡಿಕೊಂಡು ಹೆಂಗೆ ಅನಿಸುತ್ತೆ ಆ ಥರ ಮಾಡ್ತೀನಿ. ಸ್ಪೆಸಿಫಿಕ್ಕಾಗಿ ಏನು ಫಿಕ್ಸ್ ಮಾಡ್ಕೊಂಡಿರೋದಿಲ್ಲ. ಅಮಾವಾಸ್ಯೆ ಆ ಥರ ಏನಾದರೂ ಹಬ್ಬ ಎಲ್ಲ ಬಂದಾಗೆಲ್ಲ ಅದ್ರ ಮುಂಚೆನೇ ವಾಶ್ ಮಾಡಿ ಇಟ್ಕೋತೀನಿ. ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಯಾವುದೂ ಪರ್ಫೆಕ್ಟಾಗಿ ಇದೇ ಟೈಮು ಅಂತ ಹೇಳಿ ಮಾಡೋಕ್ಕಾಗಲ್ಲ ಅಲ್ವಾ. ತುಂಬ ಬೇರೆ ಬೇರೆ ಕೆಲಸಗಳು ಇರುತ್ತೆ, ಹಾಸ್ಪಿಟಲ್ ವಿಸಿಟ್ಸ್ ಎಲ್ಲ ಇರುತ್ತೆ ನನಗೆ. ಒಂದೊಂದ್ಸರಿ ಜಾಸ್ತಿ ಇದ್ದಾಗೆಲ್ಲ ನನಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕೆಲಸ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ನಾನು ಯಾವಾಗ ಫ್ರೀ ಆಗ್ತೀನೋ ಆವಾಗ ಈ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಸೊ ನಮ್ಮ ಮನಸ್ಸು ಇದ್ದರೆ ಸಾಕು, ಮನಸ್ಸಲ್ಲಿ ಒಳ್ಳೇದಿದ್ದರೆ ಸಾಕು, ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಯಾವಾಗಲೂ ಮಡಿ ಮಡಿ ಅಂದ್ಕೊಂಡು ಭಕ್ತಿ ಇಲ್ಲ ಅಂದ್ರೂ ಮಡಿ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ಫೈನಲಿ ನೋಡಿ ಇವಾಗ ನೀಟಾಗಿ ದೇವ್ರ ಮನೆಯೆಲ್ಲ ರೆಡಿ ಆಯಿತು. ಪೂಜೆ ಯಾವಾಗ ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ವೆಡ್ನೆಸ್ಡೇ ಬೇರೆ ಅಲ್ವಾ, ನಡೆಯುತ್ತೆ ಅಂದ್ಬಿಟ್ಟು ಒಂದೊಂದ್ಸರಿ ಸುಮ್ಮನೆ ಆಗ್ಬಿಡ್ತೀನಿ, ಗುರುವಾರನೇ ಮಾಡ್ಕೊಳ್ಳೋಣ ಅಂತ. ಇದೊಂದು ವಾಸ್ ರೆಡಿ ಮಾಡಿದ್ದೀನಿ ನಾನೇ, DIY, ಒಡೆದೋಗಿತ್ತು ಅದಕ್ಕೇ ತೆಗೆದಿಟ್ಬಿಟ್ಟಿದ್ದೆ. ಸರಿ, ಗ್ಲಾಸ್ ಇತ್ತಲ್ಲ ಇದು, ಅದಕ್ಕೇ ಇದನ್ನು ಈ ಥರ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸಂಜೆ ಆಯಿತು, ಸುವರ್ಣ ಸೂಪರ್ ಸ್ಟಾರ್ ಬರ್ತಿತ್ತು ನೋಡಿಕೊಂಡು ನಾನು ಕಡಲೆಕಾಯಿತ್ತು ಮನೆಯಲ್ಲಿ ಅದನ್ನು ತಿಂತಾ ಇದ್ದೆ.
ನಾನೇನು ಜಾಸ್ತಿ ತಿನ್ನಲ್ಲ, ನನಗೆ ತಿಂದರೆ ಪಿತ್ತ ಥರ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಒಂದು 4-5 ತಿಂದ್ರೇ ನಂಗೊಂಥರ ಅನಿಸ್ಬಿಡುತ್ತೆ. ಸರಿ ಅಂದ್ಬಿಟ್ಟು ತಿನ್ಕೊಂಡು ಹಾಗೆ ಟಿ ವಿ ನೋಡ್ತಾ ಇದ್ದೆ. ತುಂಬ ಇಷ್ಟ ನನಗೆ ಸುವರ್ಣ ಸೂಪರ್ ಸ್ಟಾರ್. ನಾನು ಕೂಡ ಅಪ್ಲೈ ಮಾಡಿದ್ದೀನಿ, ನೋಡಬೇಕು. ಒಂದು ಟೈಮ್ ಕಾಲ್ ಬಂದಿದೆ, ಇನ್ನೊಂದು ಸರಿ ಬರಬೇಕು, ಬಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ತುಂಬ ದಿನ ಆಯಿತು ಫಸ್ಟ್ ಕಾಲ್ ಬಂದು, ಇನ್ನೂ ಸೆಕೆಂಡ್ ಕಾಲ್ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಈವ್ನಿಂಗ್ ಆಯ್ತಲ್ಲ ಮಸ್ಕಿಟೋ ನೆಟ್, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಅಮೆಝಾನಿಂದ ತರಿಸಿದ್ದು, ಇದೇನೇ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸೊ ಇದನ್ನು ತರಿಸಿದ್ದೀವಿ. ಸುಮ್ಮನೆ ಏನಕ್ಕೆ ರೆಂಟಲ್ ಹೋಮಿಗೆ ಇನ್ವೆಸ್ಟ್ ಮಾಡೋದು ಅಲ್ವಾ, ಕಿಟಕಿಗೆಲ್ಲ ಮೆಸ್ ಹಾಕ್ಸಿ. ಇದಾದರೆ ಎಲ್ಲ ಕಡೆಗೂ ಪೋರ್ಟೇಬಲು ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡ್ವಿ. ಇದನ್ನು ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ, ಇಲ್ಲಾಂದರೆ ಸೊಳ್ಳೆ ಎಲ್ಲ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತಲ್ವಾ ಅಂದ್ಬಿಟ್ಟು. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. 899 ರುಪೀಸ್ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ನಿಮಗೆ ಬೇಕಾದರೆ ತರಿಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಇವಾಗ ಇವತ್ತು ಬಂದು ಗುರುವಾರ 9:30 ಟೈಮು. ಸ್ವಲ್ಪ ಹೊರಗಡೆ ಹೋಗಬೇಕು, ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕು. ನನಗೆ ಹಲ್ಲು ನೋವು ಯಾಕೋ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಒಂದು 3-4 ದಿನದಿಂದ ರೆಸಿಸ್ಟ್ ಮಾಡ್ಕೊಳ್ಳೋಣ, ಏನೋ ಸುಮ್ಮನೆ ಹಾಗೆ ಬಂದಿದೆ ಹೋಗುತ್ತೆ ಅಂದರೆ ಹೋಗ್ತಾನೆ ಇಲ್ಲ. ಬೆಳಗ್ಗೆ ಹೊತ್ತಷ್ಟು ಇರೋದಿಲ್ಲ, ನೈಟ್ ಟೈಮ್ ಅಂತೂ ನಿದ್ದೆ ಮಾಡೋಕೆ ಕೊಡ್ತಿಲ್ಲ. ಫುಲ್ ಈ ಸೈಡ್ ಫುಲ್ ನೋವು ಬರ್ತಿದೆ, ಅದಕ್ಕೆ ನೆಗ್ಲೆಕ್ಟ್ ಮಾಡೋದು ಬೇಡ. ಸ್ವಲ್ಪ ಸ್ಟಾರ್ಟ್ ಆದಾಗಲೇ ಅವ್ನು ತೋರಿಸ್ಬಿಟ್ರೆ ಏನಾದರೂ ಫಿಲ್ಲಿಂಗ್ ಗಿಲ್ಲಿಂಗ್ ಮಾಡ್ತಾರೆ. ಆಮೇಲೆ ಆದರೆ ಫುಲ್ ಡೀಪಾಗಿ ಹೊರಟೋಗಿದ್ರೆ ಅದನ್ನು ಕೀಳಬೇಕಾಗುತ್ತೆ. ಒಂದು ಆಲ್ರೆಡಿ ಈ ಕಡೆ ಕೀಳಿಸಿದ್ದೀನಿ ಹಿಂದೆ, ಸೊ ಅದಕ್ಕೆ ಎಲ್ಲ ಅಲ್ಲೂ ಕೀಳಿಸ್ಬಿಟ್ರೆ ಆಮೇಲೆ ಈಗಲೇ ಅಂತ ಅಂದ್ಬಿಟ್ಟು ಇವಾಗಲೇ ಹೋಗಿ ತೋರಿಸೋಣ ಅಂತ ರೆಡಿ ಆಗಿದ್ದೀನಿ. ನಮ್ಮ ಮನೆಯವರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಅವರು 4:00 ಬರೋವರೆಗೂ ನಾನು ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ. ಅಷ್ಟೊತ್ತ ಹೋಗಿ ತೋರಿಸ್ಕೊಂಡೆ ಬಂದ್ಬಿಡ್ಬೋದಲ್ವಾ, ನಾನೇ ಒಬ್ಬಳೆ ಹೋಗ್ಬರೋಣ ಅಂತ. ಮದ್ದೂರಲ್ಲಿ ಒಂದು ಕ್ಲಿನಿಕ್ ಇದೆ, ನಾನು ಮುಂಚೆ ಎಲ್ಲ ಅಲ್ಲೇ ತೋರಿಸಿರೋದು, ತುಂಬ ಸರಿ. ನಮ್ಮ ಅತ್ತೆನೂ ಎಲ್ಲ ಅಲ್ಲೇ ತೋರಿಸ್ತಾರೆ. ಪ್ರೈವೇಟ್ ಕ್ಲಿನಿಕ್ಕು, ಬಸ್ ಸ್ಟಾಪಿಂದ ಪಕ್ಕದಲ್ಲಿ ಒಂದು ರೋಡ್ ಇದೆ, ಅಲ್ಲಿ ಬರುತ್ತೆ ಅದು. ಅದರ ಹೆಸರೆಲ್ಲ ನನಗೆ ಪ್ರದೀಪ್, ಡಾಕ್ಟರ್ ಹೆಸರು ಪ್ರದೀಪ್ ಇರ್ಬೋದು, ಹೆಸರು ಗೊತ್ತಿಲ್ಲ. ಸೊ ಅಪ್ಪಿಗೆ ಕಾಲ್ ಮಾಡಿದೆ, ಇನ್ನೂ ಎದ್ದಿಲ್ಲ, ಅವನ ಜೊತೆ ಹೋಗೋಣ ಕರ್ಕೊಂಡು ಒಬ್ಬಳೆ ಹೋಗ್ಬೇಕಲ್ಲ ಅಂತ. ನೋಡೋಣ ಏನು ಮಾಡ್ತಾನೆ ಅಂತ. ಬಂದಿಲ್ಲ ಅಂದರೆ ಒಬ್ಬಳೆ ಹೋಗ್ತೀನಿ, ಬಂದರೆ ಜೊತೆ ಹೋಗಿ ಬರೋಣ ಅಂತ. ತಿಂಡಿನೂ ಇನ್ನೂ ತಿಂದಿಲ್ಲ. ರಾತ್ರಿ ರೊಟ್ಟಿ ಹಾಕಿದ್ದೆ, ನಿನ್ನೆ ಹಾಕಿದ್ದೆ ರೊಟ್ಟಿ, ಬೆಳಗ್ಗೆನೂ ಹಾಕಿದ್ದೆ, ರಾತ್ರಿನೂ ನಮ್ಮನೆಯವ್ರು ರೊಟ್ಟಿ ಕೇಳಿದ್ರು ಅಂತ ರೊಟ್ಟಿ ಹಾಕಿದ್ದೆ. ಅದನ್ನೇ ಇವಾಗ ಹಾಕ್ಕೊಂಡು ತಿಂದ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿನೂ ನೆನ್ನೆ ಎಲ್ಲ ದೇವಪಾತ್ರ ಎಲ್ಲ ತೊಳೆದಿದ್ನಲ್ಲ, ಪೂಜೆ ಮಾಡಿರಲಿಲ್ಲ. ಬುಧವಾರ ಅಲ್ವಾ ನಡೆಯುತ್ತೆ ಅಂದ್ಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಕೊಂಡು ಅಷ್ಟೊತ್ತಿಗೆ ಅಪ್ಪಿ ಕಾಲ್ ಬರುತ್ತೆ, ಬರ್ತಾನ ಏನು ಅಂತ ಕನ್ಫರ್ಮ್ ಮಾಡಿಕೊಂಡು ಹೋಗಬೇಕು. ಜೊತೆಗೆ ಟೋಕನ್ ಕೂಡ ನನ್ನ ಮೈದ ಹೇಳ್ತೀನಿ ಹಿಂದವರೇ, ಅಲ್ಲಿ ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿ ಕೊಟ್ಟಿರ್ತಾರೆ ಡಾಕ್ಟರ್ ಬರೋದು 9:30 ಅಂತ. ಸೊ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ. ಏನು ಹೇಳ್ತಾರೋ, ಭಯ ಅಂದರೆ ಭಯ ನನಗೆ. ಹೇಳ್ತಿದ್ನಲ್ಲ ನಾನು ವೀಡಿಯೋದಲ್ಲಿ, ಸೆನ್ಸಿಟಿವಿಟಿ ಜಾಸ್ತಿ ನನಗೆ. ಹೆಂಗಾಗಿದೆ ಅಂದರೆ ಇದು ಒಂದ್ಸರಿ ಹಿಂಗೆ ಮದ್ದು ರೋಡೆ ತಿನ್ನೋಕ್ಕೋಗಿ ಈ ಕಡೆ ಕಚ್ಚಿದೆ, ಅದು ಏನೋ ಹೋಗಿ ಈ ಅಲ್ಲತ್ರ ಗ್ಯಾಪ್ ಇರುತ್ತಲ್ಲ ಅದು ದವಡೆನಲ್ಲಿ, ಅಲ್ಲಿ ಹೋಗಿ ನೋವಾಗ್ಬಿಟ್ಟಿದೆ. ಬ್ಲೀಡಿಂಗ್ ಆಗ್ತಿತ್ತು ನನಗೆ ಹಲ್ಲಲ್ಲಿ ತುಂಬ ಜಾಸ್ತಿ. ಹಿಂಗಂದರೆ ಸಾಕು, ಸ್ವಲ್ಪ ಅಂದರೆ ನಾಲ್ಗೆಲ್ಲಿ ಬ್ಲಡ್ ಬರೋದು ಗೊತ್ತಾಗುತ್ತಲ್ಲ ಟೇಸ್ಟು ಅದರಲ್ಲೆಲ್ಲ. ನನಗೆ ಇದೇನಿದು ಹಿಂಗೆ ಬ್ಲಡ್ಡು ಟೇಸ್ಟು ಅಂತ ಆಮೇಲೆ ನೋಡಿದ್ರೆ ಬ್ಲಡ್ ಬರ್ತಾ ಇದೆ ಅದರಲ್ಲಿ. ಸೊ ಅದರಿಂದ ಏನೋ ಆಗಿದೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಮುಂಚೆ ಎಲ್ಲ ನನಗೇನು ಇರಲಿಲ್ಲ, ಸದ್ಯಕ್ಕೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ, ನೀಟಾಗಿ ಮೈಂಟೈನ್ ಮಾಡ್ತಿದ್ದೆ, 2 times ಬ್ರಷ್ ಮಾಡಿ ಎಲ್ಲ ಮಾಡಿ. ಬಟ್ ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ಮೇ ಬಿ ಅದು ಏನೋ ಬ್ಲೀಡಿಂಗ್ ಆಯ್ತಲ್ಲ ಅದರಿಂದ ಫುಲ್ಲು ಮೇಲ್ಗಡೆ ಜಾಸ್ತಿ ನೋವು ಬರುತ್ತೆ. ಕೆಳಗೆ ಆ ನೋವಿಗೆ ಕೆಳಗಡೆನೂ ನೋವು ಬರೋ ಥರ ಆಗ್ತಿದೆ. ಇವಾಗೇನು ನೋವೇ ಇಲ್ಲ, ಆಸ್ಪತ್ರೆಗೆ ಹೋಗಲೇಬಾರ್ದು ಅನ್ಸೋ ಥರ ಅನಿಸ್ತಿದೆ ಈಗ ಅಟ್ ಪ್ರೆಸೆಂಟು. ಆದರೆ ನೈಟ್ ಟೈಮು ಮತ್ತು ಒಂದೊಂದು ಸರಿ ಹೆಂಗೆ ನೋವುತ್ತೆ ಅಂದರೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಫುಲ್ ಇಲ್ಲೆಲ್ಲ ನೋವು ಬರೋದು ಆ ಥರ ಎಲ್ಲ ಆಗ್ತಿದೆ. ಅದಕ್ಕೆ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ, ತೋರಿಸ್ಕೊಂಡು ಬರ್ತೀನಿ. ಇವಾಗ ಫಸ್ಟ್ ಹೋಗಿ ಪೂಜೆ ಮಾಡಿ ತಿಂಡಿ ತಿಂದು ಆಮೇಲೆ ಹೊರಡ್ತೀನಿ. ನೋಡೋಣ, ಅದರಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೋತೀನಿ, ನೋಡೋಣ ಅಪ್ಪಿ ಬರ್ತಾನಲ್ವ, ಅದು ಗೊತ್ತಿಲ್ಲ. ಫೈನಲಿ ಅಪ್ಪಿ ಬಂದ, ತಿಂಡಿ ತಿನ್ನು ಅಂದೆ, ಬೇಡ ತಿನ್ಕೊಂಡು ಬಂದಿದ್ದೀನಿ ಅಂದ. ಸರಿ ಹೊರಡ್ತಾ ಇದ್ದೀವಿ. ನಾವು ಇವಾಗ ಏನು ಹೋದ್ವಲ್ಲ ಆವಾಗ ನಮಗೆ ಹೋಗಿದ್ದ ಕೆಲಸ ಆಗಿಲ್ಲ, ತುಂಬ ಜನ ಇದ್ರು ಅಂದ್ಬಿಟ್ಟು ಬಂದುಬಿಟ್ವಿ. ಆಮೇಲೆ ನಾನು ಮತ್ತೆ ಈವ್ನಿಂಗ್ ಒಬ್ಬಳೆ ಹೋಗಿ ತೋರಿಸ್ಕೊಂಡು ಬಂದೆ. ಬಸ್ ಮತ್ತು ಆಟೋ ಯಾವುದ್ರಲ್ಲಾದರೂ ಹೋಗೋಣ ಅಂತ ಹೋಗ್ತಿದ್ವಿ, ಯಾಕೆಂದರೆ ಬಸ್ಸು ಸ್ವಲ್ಪ ಸ್ಟಾಪ್ ಕೊಡೋದು ಕಡಿಮೆ ನಮ್ಮೂರಲ್ಲಿ. ಇದು ನೋಡಿ ನಾನು ಈವ್ನಿಂಗ್ ರಿಟರ್ನ್ ಬರಬೇಕಾದ್ರೆ ಶೂಟ್ ಮಾಡಿದ್ದು. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆನಾ, ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್, ಬಾಯ್.